ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಪಾಕಿಸ್ತಾನದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಆನಂದ್ ಸಿಂಗ್ ಶಾಸಕ ರಾಜುಗೌಡ ಜೊತೆ ಬಿಎಸ್ವೈ ಮನೆಗೆ ಆಗಮಿಸಿದ್ದಾರೆ ಆನಂದ್ ಸಿಂಗ್ ತಮ್ಮ ರಾಜಕೀಯ ನಡೆ ಬಗ್ಗೆ ಬಿಎಸ್ ಎಡಿಯೂರಪ್ಪಗೆ ತಿಳಿಸಿದ್ದಾರೆ ನಿಮ್ಮ ಕ್ಯಾಬಿನೆಟ್ ನಲ್ಲೂ ಎರಡು ಬಾರಿ ಖಾತೆ ಬದಲಾವಣೆ ಮಾಡಿದ್ರಿ ನಿಮಗಾಗಿ ನಾನು ಏನನ್ನು ಮಾತನಾಡಲಿಲ್ಲ ಆದರೆ ಈಗ ನನಗೆ ಅನ್ಯಾಯ ಆಗಿದೆ ಉತ್ತಮ ಖಾತೆಯ ನಿರೀಕ್ಷೆಯಲ್ಲಿದ್ದೆ ಎಂದಿದ್ದಾರೆ ನಿನ್ನ ಯಾರು ಕಣೆ ಕಣಿಸಿಲ್ಲ ಹೊರಗಡೆಯಿಂದ ಬಂದವರಲ್ಲಿ ನೀನು ಒಬ್ಬ ಆದರೆ ನೀನು ಬಿಜೆಪಿ ಯವನೇ ಸಚಿವ ಸ್ಥಾನ ಇಂದು ಇರುತ್ತೆ ನಾಳೆ ಹೋಗುತ್ತೆ ಅದಕ್ಕಾಗಿ ಈ ತರ ಮಾಡಬೇಡಪ್ಪ ಅಂತ ಮಾಜಿ ಸಿಎಂ ಸಲಹೆಯನ್ನ ಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆಗೆ ಹೆಚ್ಚು ಅನುದಾನ ಕೊಡಿಸ್ತೇನೆ ಉತ್ತಮ ಕೆಲಸ ಮಾಡ್ಕೊಂಡು ಹೋಗು ನಿನಗೆ ಇನ್ನು ಭವಿಷ್ಯ ಇದೆ ಅಂತ ಹೇಳಿದ್ದಾರೆ ಬಿಎಸ್ವೈ ಭೇಟಿಗೂ ಮುನ್ನ ಬಳ್ಳಾರಿಯಲ್ಲಿ ಮಾತನಾಡಿದ ಆನಂದ್ ಸಿಂಗ್ ನನ್ನ ರಾಜಕೀಯ ಅಂತ್ಯವೋ ಪುನರ್ ಆರಂಭವೋ ಗೊತ್ತಿಲ್ಲ ವೇಣುಗೋಪಾಲನ ಕೃಪೆ ಇದ್ರೆ ಮುಂದುವರಿಯುತ್ತೇನೆ ಅಂತ ಹೇಳೋ ಮೂಲಕ ರಾಜೀನಾಮೆ ಸುಳಿವನ್ನ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಮತ್ತೊಮ್ಮೆ ಬಿಎಸ್ವೈ ಜೊತೆಗೂ ಚರ್ಚೆ ಮಾಡ್ತೀನಿ ಇದಾದ ಬಳಿಕ ಅಂತಿಮ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನನಗೆ ರಕ್ಷಣೆಗೆ ಆ ವೇಣುಗೋಪಾಲ ಕೃಷ್ಣ ಗೋಪಾಲಕೃಷ್ಣ ನನಗೆ ರಕ್ಷಣೆ ಕೊಡ್ತಾನ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇದೆ ನನಗೂನು ನಮ್ಮ ನಾಯಕರ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ ಆದರೆ ಅವರಿಗೆ ನನ್ನ ಮೇಲೆ ವಿಶ್ವಾಸ ಇದೆನೋ ಇಲ್ಲೋ ಅನ್ನೋದು ಅನುಮಾನ ಇನ್ನು ರಾಜೀನಾಮೆ ಬಗ್ಗೆ ಆನಂದ್ ಸಿಂಗ್ ಸುಳಿವು ನೀಡುತ್ತಿದ್ದಂತೆ ಸಿಎಂ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದು ಆನಂದ್ ಸಿಂಗ್ ಜೊತೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಅವರು ಬಂದ ಮೇಲೆ ಚರ್ಚೆ ಮಾಡ್ತೀನಿ ಅಂತಿಮವಾಗಿ ಆ ಬಗ್ಗೆ ವರಿಷ್ಠರ ಗಮನಕ್ಕೆ ತರ್ತೇನೆ ಯಾಕಂದ್ರೆ ಪಕ್ಷದಲ್ಲಿ ಕೇವಲ ನಾನೊಬ್ಬನೇ ಅಲ್ಲ ಪಕ್ಷದಲ್ಲಿ ಎಲ್ಲರೂ ಇದ್ದಾರೆ ನಮ್ಮದು ರಾಷ್ಟ್ರೀಯ ಪಕ್ಷ ಹೀಗಾಗಿ ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆನಂದ್ ಸಿಂಗ್ ಅಸಮಾಧಾನದ ಬಗ್ಗೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದು ಸಿಎಂ ಜೊತೆ ನಾವೆಲ್ಲ ಮಾತನಾಡಿದ್ದೇವೆ ಯಾವುದೇ ಕಾರಣಕ್ಕೂ ಆನಂದ್ ಸಿಂಗ್ ಬಿಜೆಪಿ ಬಿಡಲ್ಲ ಮಂತ್ರಿ ಮಂಡಲದಲ್ಲಿಯೇ ಮುಂದುವರಿತಾರೆ ಅಸಮಾಧಾನ ಇದ್ರೆ ಆ ಸಮಸ್ಯೆಯನ್ನ ಸಿಎಂ ಬಗೆಹರಿಸುತ್ತಾರೆ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಕೂ ಕೂಡ ಯಾವುದೇ ಅಸಮಾಧಾನ ಇಲ್ಲ ಎಂದಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಎಲ್ಲವೂ ಪ್ರಮುಖ ಖಾತೆಗಳೇ ಅದನ್ನ ನಿಭಾಯಿಸೋದು ಮುಖ್ಯ ಸಿಕ್ಕಿರುವ ಖಾತೆಯ ಮೂಲಕ ಅಭಿವೃದ್ಧಿ ಮಾಡುವ ಬಗ್ಗೆ ಅಧ್ಯಯನ ಮಾಡಿ ಅಂತ ಕಿವಿ ಮಾತು ಹೇಳಿದ್ದಾರೆ ನೆನ್ನೆನು ಕೂಡ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಕೂಡ ರಾಜುಗೌಡ ಅವರು ಕೂಡ ಆನಂದ್ ಸಿಂಗ್ ಜೊತೆ ಮಾತಾಡಿದರೆ ಆ ತರದೇನು ಸಮಸ್ಯೆ ಇಲ್ಲ ಅವರು ಶಾಂತವಾಗಿದ್ದಾರೆ ಸೋ ಯಾವುದೇ ಕಾರಣಕ್ಕೂ ಅವರು ಬಿಜೆಪಿ ಬಿಡ ಪ್ರಶ್ನೆನೂ ಇಲ್ಲ ಮಂತ್ರಿಮಂಡಲದಲ್ಲಿ ಮುಂದುವರಿಯುತ್ತೆ ಮತ್ತೆ ಅವರ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಕೊಟ್ಟು ಅವರನ್ನ ಮನವೊಲಿಸ್ತಾರೆ ಎಲ್ಲಾ ಖಾತೆಗಳು ಪ್ರಮುಖ ಖಾತೆಗಳು ಆದರೆ ಇದನ್ನು ನಿಭಾಯಿಸುವಂತವನು ಬಹಳ ಮುಖ್ಯ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಲಾಟ್ಮೆಂಟ್ ಖಾತೆಗಳು ಮೊದಲು ನಮ್ಮ ಖಾತೆಗಳನ್ನ ಸಮಗ್ರವಾಗಿ ಸಚಿವ ನಾರಾಯಣಗೌಡ ಹಾಗೂ ಎಸ್ಟಿ ಸೋಮಶೇಖರ್ ಕೂಡ ಆನಂದ್ ಸಿಂಗ್ ಅಸಮಾಧಾನದ ಬಗ್ಗೆ ಮಾತನಾಡಿದ್ದು ಆನಂದ್ ಸಿಂಗ್ ರಾಜೀನಾಮೆ ನೀಡುತ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಇವತ್ತು ಅಥವಾ ನಾಳೆ ಒಳಗೆ ಎಲ್ಲವೂ ಸರಿಯಾಗುತ್ತೆ ಅಂತ ನಾರಾಯಣಗೌಡ ಹೇಳಿದರು ಇನ್ನು ಎಸ್ಟಿ ಸೋಮಶೇಖರ್ ಸಹ ಮಾತನಾಡಿದ್ದು ಆನಂದ್ ಸಿಂಗ್ ರಾಜೀನಾಮೆ ನೀಡಿಲ್ಲ ಇವತ್ತು ಸಾಯಂಕಾಲದ ಒಳಗೆ ಎಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಅದು ಎಲ್ಲರ ಮನೆಯಲ್ಲೂ ಆ ಗೊಂದಲಗಳು ಇದ್ದೇ ಇರ್ತವೆ ಅದು ಶೀಘ್ರದಲ್ಲಿ ಇವತ್ತು ನಾಳೆ ಒಳಗೆ ಸೆಟ್ರೇಟ್ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದೀನಿ ಯಾವ ತರದ ಗೊಂದಲ ಆಗಲ್ಲ ಪೂಜಾ ಯಡಿಯೂರಪ್ಪರನ್ನು ಎಲ್ಲರಿಗೂ ಸಹಕಾರ ನೀಡಿರುವಂಥದ್ದು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿನವರು ಕ್ಯಾಪೇಬಲ್ ಇದ್ದಾರೆ ನಾವೆಲ್ಲ ಸೇರಿ ಸರಿಪಡಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತಾರೆ ಇಲ್ಲ ಇಲ್ಲ ಅವೆಲ್ಲ ಸುಳ್ಳು ಸದ್ಯಕ್ಕೆ ದೂರ ನಾವೆಲ್ಲ ಸರಿಪಡಿಸೋಣ ಎಲ್ಲ ಕೇಳ್ತಾರೆ ಎಲ್ಲರಿಗೂ ಆಸೆ ಇರುತ್ತೆ ಎಲ್ಲರಿಗೂ ನೀಡ್ಲಿಕ್ಕೆ ಸಾಧ್ಯನಾ ಏನ್ ಆ ರೀತಿ ಏನಿಲ್ಲ ನಾಳೆ ನಿಮ್ಗೆ ನಾಳೆ ಗೊತ್ತಾಗುತ್ತೆ ಅತ್ತ ಆನಂದ್ ಸಿಂಗ್ ಸಿಡಿದಿದ್ರೆ ಇತ್ತ ಎಂಟಿಬಿ ನಾಗರಾಜ್ ಮೂರು ದಿನದಿಂದ ಯಾರ ಕೈಗೂ ಸಿಗದೆ ಸೈಲೆಂಟ್ ಆಗಿದ್ರು ಆದ್ರೆ ಆನಂದ್ ಸಿಂಗ್ ರಾಜೀನಾಮೆ ನೀಡ್ತಾರೆ ಅನ್ನೋದು ಸುದ್ದಿ ದೊಡ್ಡದಾಗ್ತಿದ್ದಂತೆ ಎಂಟಿಬಿ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ನಿಲುವು ಏನಿದ್ರು ಇದೇ ಖಾತೆ ಇದೇ ಪಕ್ಷದಲ್ಲಿ ಮುಂದುವರಿಯೋದು ಯಾವುದೇ ಅಧಿಕಾರ ಅಂತಸ್ತಿಗೆ ಆಸೆ ಪಟ್ಟು ಪಕ್ಷಕ್ಕೆ ಬಂದವನಲ್ಲ ಆನಂದ್ ಸಿಂಗ್ ನಿರ್ಧಾರ ಅವರ ವೈಯಕ್ತಿಕ ಅದಕ್ಕೆ ನಾನು ಯಾವುದೇ ಸಲಹೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ
ಸರ್ ಆತ್ಮತೃಪ್ತಿ ಇದೆಯಾ ಸರ್? ಆತ್ಮತೃಪ್ತಿ ಇದೆ. ಆತ್ಮತೃಪ್ತಿಯಿಂದ ಇಲ್ಲವಾದ ಇಲಾಖೆ ವ್ಯಾಪಾರ ಬಿಂಬಿಸಿದ 8 ನಿಗಮಗಳು ಅದರ ಲಾಭ ನಷ್ಟ ಏನು ಎಲ್ಲವನ್ನೂ ಕೂಡ ಸಮಜ ಸರ್. ಆನಂದ್ ಸಿಂಗ್ ಮೆಂಬರ್ ತಾವು ಇದ್ದೀರಾ? ಅದೇ ಅದು ಅವರು ವೈಯಕ್ತಿಕವಾಗಿ ಹೇಳಿರೋದು. ಸರಿಗ ಒಂದು ಸ್ಪಷ್ಟ ಹೇಳಿದರೆ ಖಾತೆ ಯಾರೇ ಖಾತೆ ವಿಚಾರವಾಗಿ ಯಾರೇ ರಾಜೀನಾಮೆ ಕೊಡ್ತೀನಿ ಅಂದ್ರು ತಗೊಳ್ಳಿ ಅಂತ ಸಂಘ ಪರಿವಾರದವರು ಹೇಳಿದ್ದಾರೆ. ಅದೇನೋ ಗೊತ್ತಿಲ್ಲ ನನಗೆ. ಸರಿ ಆನಂದ್ ಸಿಂಗ್ ಬೆಂಬಲಕ್ಕೆ ತಾವು ಆನಂದ್ ಸಿಂಗ್ ರಾಜೀನಾಮೆ ಕೊಡ ತಾವು ಅವ್ರ ಬೆಂಬಲಕ್ಕೆ ಇರ್ತೀರಾ? ನಮ್ಮ ಬೆಂಬಲ ಅವ್ರಿಗೇನು ಇಲ್ಲ. ಆ ಥರ ಬೆಂಬಲಕ್ಕೆ ಯಾರ ಬೆಂಬಲಕ್ಕೂ ಇಲ್ಲ ನಾವು. ಅವರವ್ರ ವೈಯಕ್ತಿಕವಾಗಿ ತಗೊಳ್ಳುವಂಥ ನಿರ್ಧಾರಗಳು ತೀರ್ಮಾನಗಳು. ವೈಯಕ್ತಿಕವಾಗಿ ರಾಜೀನಾಮೆ ಕೊಡೋದು ಇರೋದು ಅವರ ವೈಯಕ್ತಿಕ ತೀರ್ಮಾನ. ಅದಕ್ಕೆ ಯಾರೇನು ಬೆಂಬಲ ಕೊಡುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರಿಗೆಲ್ಲ ಒಳ್ಳೆ ಖಾತೆಗಳು ಕೊಟ್ಟಿದ್ದಾರೆ, ಸೋಮಶೇಖರ್ ಅವರಿಗೆ, ಬೈತಿ ಅವರಿಗೆ, ಸುಧಾಕರ್ ಅವರಿಗೆ. ನಿಮ್ಗೆ ಯಾಕೆ ಕೊಟ್ಟಿಲ್ಲ? ಅದು ಮುಂದಿನ ದಿನಗಳೆಲ್ಲ ಕೊಡಬಹುದು ಕಾದು ನೋಡಿ ಸರ್. ಬಿಜೆಪಿ ಸರ್ಕಾರ ಸಚಿವ ಸ್ಥಾನದ ವಿಷಯವಾಗಿ ರಾಮುಲು ಕೂಡ ಮುನಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ಸ್ವತಃ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದು, ನಮ್ಮಲ್ಲಿ ಬೆಂಕಿ ಬಂಡಾಯ ಅನ್ನೋದು ಏನೂ ಇಲ್ಲ, ನನಗೆ ಕೊಟ್ಟ ಸಾರಿಗೆ ಇಲಾಖೆಯ ನಿರ್ವಹಣೆ ಮಾಡ್ತೇನೆ, ಆನಂದ್ ಸಿಂಗ್ಗೆ ಅನ್ಯಾಯ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಬಂಡಾಯ ಎದ್ದಿದ್ದಾರೆ ಅನ್ನೋದು ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಮ್ಮಲ್ಲಿ ಬೆಂಕಿ ಇಲ್ಲ, ಬಂಡಾಯ ಕೂಡ ಇಲ್ಲ. ಎಲ್ಲರೂ ಕೂಡ ಸೇರಿ ಒಳ್ಳೆ ನಿರ್ಧಾರವನ್ನು ತಗೊಂಡಂತ ಕೆಲಸ ಮಾಡ್ತಾ ಇದ್ದಾರೆ. ಜನಸೇವೆ ಮುಖ್ಯ ಆಗಲಿ, ಯಾವುದೇ ಇಲಾಖೆ ಮುಖ್ಯ ಅಲ್ಲ ಅನ್ನಂತ ಮಾತು ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ಕೊಂತ ಬರ್ತೀನಿ. ಆದ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಕೊಟ್ಟಂತ ಜವಾಬ್ದಾರಿಯನ್ನು ಸಕ್ರಿಯವಾಗಿ ಜನಪರವಾದಂತ ಜನರಿಗೆ ಬೇಕಾದಂತ ಅವ್ರಿಗೆ ಮೆಚ್ಚುವಂತ ಕೆಲಸ ಮಾಡಂತ ಕೆಲಸ ರಾಮ್ಲು ಮಾಡ್ಕೊಂತ ಬಂದೀನಿ, ಮುಂದೆ ಕೂಡ ಮಾಡ್ತೀನಿ, ಇವತ್ತು ಕೂಡ ಮಾಡ್ಕೊಂಡು ಹೋಗ್ತೀನಿ. ನಾನು ಆನಂದ್ ಸಿಂಗ್ ಅವರು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಜಿಲ್ಲೆಯವರು. ಖಂಡಿತವಾಗಿ ಆನಂದ್ ಸಿಂಗ್ ಅವರ ಹತ್ರ ನಾನು ಮಾತಾಡ್ತೀನಿ. ನಾಳೆ ಕೂಡ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹೋದಂತ ಟೈಮಲ್ಲಿ ಅಲ್ಲ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ನಾನು ಇನ್ನು ಅವ್ರ ಹತ್ರ ಭೇಟಿ ಆಗಿಲ್ಲ. ಭೇಟಿ ಆದ ನಂತರ ನನ್ಗೆ ತಿಳಿಸುವಂತ ಕೆಲಸ ಏನು ರಾಮ್ಲೂರೇನು ಬಂಡಾಯ ಎದ್ದಿದ್ದಾರೆ ಅನ್ನಂಥದ್ದು ನಾನು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ನಮ್ಮಲ್ಲಿ ಬೆಂಕಿ ಇಲ್ಲ, ಬಂಡಾಯ ಕೂಡ ಇಲ್ಲ. ಎಲ್ಲರೂ ಕೂಡ ಸೇರಿ ಒಳ್ಳೆ ನಿರ್ಧಾರವನ್ನು ತಗೊಂಡಂತ ಕೆಲಸ ಮಾಡ್ತಾ ಇದ್ದಾರೆ. ಜನಸೇವೆ ಮುಖ್ಯ ಆಗಲಿ, ಯಾವುದೇ ಇಲಾಖೆ ಮುಖ್ಯ ಅಲ್ಲ ಅನ್ನಂತ ಮಾತು ಅವತ್ತು ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ಕೊಂತ ಬರ್ತೀನಿ. ಆದ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ಕೊಟ್ಟಂತ ಜವಾಬ್ದಾರಿಯನ್ನು ಸಕ್ರಿಯವಾಗಿ ಜನಪರವಾದಂತ ಜನರಿಗೆ ಬೇಕಾದಂತ ಅವ್ರಿಗೆ ಮೆಚ್ಚುವಂತ ಕೆಲಸ ಮಾಡಂತ ಕೆಲಸ ರಾಮ್ಲು ಮಾಡ್ಕೊಂತ ಬಂದೀನಿ, ಮುಂದೆ ಕೂಡ ಮಾಡ್ತೀನಿ, ಇವತ್ತು ಕೂಡ ಮಾಡ್ಕೊಂಡು ಹೋಗ್ತೀನಿ. ನಾನು ಆನಂದ್ ಸಿಂಗ್ ಅವರು, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಜಿಲ್ಲೆಯವರು. ಖಂಡಿತವಾಗಿ ಆನಂದ್ ಸಿಂಗ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ನಾಳೆ ಕೂಡ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹೋದಂತ ಟೈಮಲ್ಲಿ ಅಲ್ಲ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ನಾನು ಇನ್ನು ಅವ್ರ ಹತ್ರ ಭೇಟಿ ಆಗಿಲ್ಲ. ಭೇಟಿ ಆದ ನಂತರ ನನಗೆ ತಿಳಿಸುವಂತ ಕೆಲಸ. ಸಚಿವ ಸ್ಥಾನ ಸಿಕ್ಕವರು ಖಾತೆ ಖ್ಯಾತೆ ತೆಗೆದ್ರ, ಸಚಿವ ಸ್ಥಾನ ಸಿಗದವರು ಮಂತ್ರಿಗಿರಿಗಾಗಿ ಸಿಎಂ ಮೇಲೆ ಮೇಲಿಂದ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ. ಇಂದು ಸಿಎಂ ಭೇಟಿಗೆ ಆಗಮಿಸಿದ್ದ ಆರ್ ಶಂಕರ್ ಮತ್ತೆ ಸಚಿವ ಸ್ಥಾನ ನೀಡಲು ಪಟ್ಟು ಹಿಡಿಯಲು ನಿರ್ಧರಿಸಿದ್ದಾರೆ. ಆದರೆ ಸಿಎಂ ಮೀಟಿಂಗ್ನಲ್ಲಿ ಇದ್ದಿದ್ರಿಂದ ಭೇಟಿ ಮಾಡಲು ಸಾಧ್ಯವಾಗಿಲ್ಲ. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಶಂಕರ್, ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ನೋವಿದೆ, ಹೀಗಾಗಿಯೇ ಮುಖ್ಯಮಂತ್ರಿ ಜೊತೆ ಮಾತನಾಡಲು ಬಂದಿದ್ದೇನೆ. ಮೊದಲು ಕೇಳ್ತೀನಿ, ಆಮೇಲೆ ನನ್ನ ಮುಂದಿನ ನಡೆ ತಿಳಿಸ್ತೀನಿ, ಈಗಲೇ ಏನು ಹೇಳಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಸಮಾಧಾನ ಅಲ್ಲ, ಸಿಗಲಿಲ್ಲ, ನೋವಿದೆ, ಮುಖ್ಯಮಂತ್ರಿಗಳ ಹತ್ರ ಮಾತಾಡೋದಂತ ಬಂದಿದೀವಿ. ಆದ್ರೆ ಈಗ ಅವ್ರ ಮೀಟಿಂಗ್ ಇರೋದ್ರಿಂದ ಊಟ ಮಾಡ್ಕೊಂಡ್ ಬರ್ತೀವಿ, ಮತ್ತೆ ಬರ್ತೀವಿ. ಖಾತೆ ಟೆನ್ಷನ್ ಜೊತೆಗೆ ಸಿಎಂ ಬೊಮ್ಮಾಯಿಗೆ ಟಾಸ್ಕ್ ಫೋರ್ಸ್ ಪಟ್ಟದ ತಲೆಬಿಸಿಯೂ ಶುರುವಾಗಿದೆ. ಸುಧಾಕರ್ ಜೊತೆ ಅಶ್ವಥ್ ನಾರಾಯಣ್ ಮುಸುಕಿನ ಗುದ್ದಾಟ ಶುರು ಮಾಡಿದ್ದಾರಂತೆ. ಕೋವಿಡ್ ಟಾಸ್ಕ್ ಫೋರ್ಸ್ ಅಧ್ಯಕ್ಷಗಿರಿಗೆ ಇಬ್ಬರ ನಡುವೆ ಶೀತಲ ಸಮರ ನಡೀತಿದೆ. ಅಧ್ಯಕ್ಷಗಿರಿಗೆ ಸುಧಾಕರ್ ಮೇಲಿಂದ ಮೇಲೆ ಒತ್ತಡ ಹೇರ್ತಿದ್ದು, ಮೊನ್ನೆ ಸುಧಾಕರ್ ಮನೆಗೆ ಸಿಎಂ ಊಟಕ್ಕೆ ಹೋಗಿದ್ದು ಇದೇ ವಿಷಯಕ್ಕಂತೆ. ಆದರೆ ಅಶ್ವಥ್ ನಾರಾಯಣ್ ಕೂಡ ನಾನೇ ಅಧ್ಯಕ್ಷನಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ಬಿಜೆಪಿಯಲ್ಲಿ ಎದ್ದಿರುವ ಅಸಮಾಧಾನಕ್ಕೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಡ್ತಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಕೊರೋನಾ ಹಾಗೂ ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ, ಆದರೆ ಬಿಜೆಪಿ ನಾಯಕರು ಸಚಿವ ಸ್ಥಾನ ಖಾತೆ ಖ್ಯಾತೆ ತೆಗೆದು ಕಾಲಹರಣ ಮಾಡ್ತಿದ್ದಾರೆ. ಈ ಸರ್ಕಾರವನ್ನ ನಾವು ಟಚ್ ಮಾಡಲ್ಲ, ತಾನಾಗಿಯೇ ಬಿದ್ದರೂ ಅಚ್ಚರಿ ಪಡಬೇಕಿಲ್ಲ ಅಂತ ಕಿಚ್ಚಾಯಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಅವಧಿ ಮುಗಿಸೋದು ಬಹಳ ದುಸ್ತರ ಅಂತ ನನಗೆ ಅನಿಸ್ತದೆ.
ಮತ್ತೆ ಇನ್ನೊಬ್ಬರಾಗಬಹುದು, ಅದನ್ನು ನಾ ಹೇಳಲಿಕ್ಕೆ ಆಗಲ್ಲ. ಅವ್ರು ಹೋದ ನಂತರ ಏನಾಗುತ್ತೆ ಅನ್ನೋ ಬಗ್ಗೆ ನಾನು ವೆಲ್ ಇನ್ ಅಡ್ವಾನ್ಸ್ ಐ ಕ್ಯಾಂಟ್ ಆನ್ಸರ್ ಯುವರ್ ಕ್ವಶನ್. ಇಟ್ ಇಸ್ ನಾಟ್ ಫೇರ್ ಆನ್ ಮೈ ಪಾರ್ಟ್. ಅಪಪಿತನ ನೋಡಿದರೆ, ಅವರಲ್ಲಿರ್ತಕ್ಕಂಥ ಅತೃಪ್ತಿ ನೋಡಿದರೆ, ಇವರು ಬಸವರಾಜ ಬೊಮ್ಮಾಯಿ ಅವರು ಅವಧಿ ಮುಗಿಸೋದು ಭಾಳ ದುಸ್ತರ ಅಂತ ನನಗೆ ಅನಿಸ್ತದೆ. ಇನ್ನೊಬ್ಬರಾಗಬಹುದು, ಅದನ್ನು ನಾ ಹೇಳಲಿಕ್ಕೆ ಆಗಲ್ಲ. ಅವ್ರು ಹೋದ ನಂತರ ಏನಾಗುತ್ತೆ ಅನ್ನೋ ಬಗ್ಗೆ ನಾನು ವೆಲ್ ಇನ್ ಅಡ್ವಾನ್ಸ್ ಐ ಕ್ಯಾಂಟ್ ಆನ್ಸರ್ ಯುವರ್ ಕ್ವಶನ್. ಇಟ್ ಇಸ್ ನಾಟ್ ಫೇರ್ ಅಂತ.